ಮರನಾಥ ಈ ಕಾರ್ಯಕ್ರಮಕ್ಕೆ ದೇವಜನರಾದ ನಿಮ್ಮೆಲ್ಲರನ್ನು ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ಆಹ್ವಾನಿಸ್ತೇನೆ ಮತ್ತು ಈ ಕಾರ್ಯಕ್ರಮ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹದಾಯಕವಾಗಿದೆ ಎಂಬುದಾಗಿ ನಂಬ್ತೇನೆ. ಏಕೆಂದರೆ ಈ ದಿನಗಳಲ್ಲಿ, ಈ ಪ್ರಸ್ತುತ ದಿನಗಳಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ಕೊರತೆಗಳಲ್ಲಿ, ಸಮಸ್ಯೆಯಲ್ಲಿ ಮತ್ತು ಕಷ್ಟಗಳಲ್ಲಿ, ದುಃಖದಲ್ಲಿ ದಾಟಿ ಹೋಗ್ತೇವೆ. ಚಿಂತೆ ಅನೇಕ ವೇಳೆ ಮುಳುಗಿಸ್ತದೆ ನಮ್ಮನ್ನು. ಸೈತಾನ ಸುಮ್ಮನೆ ಇರೋದಿಲ್ಲ. ಅನೇಕ ರೀತಿಯಲ್ಲಿ ಅಡ್ಡಿಗಳು, ವಿರೋಧತ್ವಗಳು ಒಂದರ ಮೇಲೆ ಒಂದು ಬರ್ತಾನೇ ಇರ್ತದೆ ನಮ್ಮ ಜೀವಿತದಲ್ಲಿ. ಅದರಿಂದ ಇಂತಹ ಸ್ಥಿತಿ ಸನ್ನಿವೇಶಗಳಲ್ಲಿ ನಾವೇನು ಮಾಡಬೇಕು? ಅನೇಕ ವೇಳೆ ನಾವು ಏನಂದರೆ ಕುಗ್ಗಿ ಹೋಗ್ತೇವೆ, ನಿರಾಶರಾಗ್ತೇವೆ, ಏನು ಮಾಡಬೇಕೆಂಬ ದಿಕ್ಕು ತೋರಿಸಿದಂಥ ಸ್ಥಿತಿ ಅನೇಕ ವೇಳೆ ಬರ್ತದೆ. ಆದರೆ ಪ್ರಿಯರೇ, ದೇವರ ವಾಕ್ಯ, ದೇವರ ವಾಕ್ಯ ನಮ್ಮನ್ನು ಎಲ್ಲ ಸಮಯದಲ್ಲಿ, ಎಲ್ಲ ಕಾಲದಲ್ಲಿ ಏನು ಮಾಡ್ತದೆ? ನಮ್ಮನ್ನು ಬಲಪಡಿಸುವಂಥದ್ದು, ಧೈರ್ಯಪಡಿಸುವಂಥದ್ದು, ಸಂತೈಸುವಂಥದ್ದು, ಎಚ್ಚರಿಸುವಂಥದ್ದು, ನಮ್ಮನ್ನು ಕ್ರಮಪಡಿಸುವಂಥದ್ದು, ನಮ್ಮ ನಂಬಿಕೆಯನ್ನು ನಾವು ಕಳೆದ ಕಾರ್ಯಕ್ರಮದಲ್ಲಿ ನೋಡಿದ್ದೇವೆ, ದೇವರು ಯಾಕೆ ನಮ್ಮ ನಂಬಿಕೆಯನ್ನು ಪುಟಕ್ಕೆ ಹಾಕ್ತಾನೆ? ಬಂಗಾರಕ್ಕಿಂತ ಅಮೂಲ್ಯವಾಗಿರುವಂಥ ನಮ್ಮ ನಂಬಿಕೆ ಪರಿಶೋಧಿತವಾಗಿ ಯೇಸುಕ್ರಿಸ್ತನು ಬರುವ ಸಮಯದಲ್ಲಿ ಕೀರ್ತಿ ಮಾನ ಪ್ರಭಾವಗಳನ್ನು ಒದಗಿಸ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ದೇವೆ. ಪ್ರಿಯರಾದ್ದರಿಂದ ನಾವು ಯಾವ ರೀತಿಯಲ್ಲಿ ಕುಗ್ಗಿ ಹೋಗದಂತೆ, ನಮ್ಮ ಕರ್ತನು ನಮ್ಮ ಜೊತೆಯಲ್ಲಿರುವಾಗ ಎಲ್ಲವುಗಳನ್ನು ಜಯಿಸಿ ಜಯಶಾಲಿಗಳಾಗುವಂತೆ ನಮ್ಮನ್ನು ಮಾಡುವಾಗ ನಮ್ಮ ನಂಬಿಕೆ ನಿರೀಕ್ಷೆ ಅದೇನಂದರೆ ಯೇಸುಕ್ರಿಸ್ತನಲ್ಲಿ ಅದು ನೆಲೆಗೊಳ್ಳಬೇಕೆಂಬುದಾಗಿ ಆತನು ತಿಳಿಯಪಡಿಸುವಾತನಾಗಿದ್ದಾನೆ. ಆದ್ದರಿಂದ ಈ ದಿವಸ ಪ್ರತ್ಯೇಕವಾಗಿ ನಾವು ಇನ್ನೂ ಕೆಲವು ಆತ್ಮಿಕ ಸತ್ಯಗಳನ್ನು ಪೇತ್ರನ ತಿಳಿಯಪಡಿಸುವಾಗ, ಹೆಚ್ಚಾಗಿ ಈ ವಾಕ್ಯಗಳನ್ನು ಧ್ಯಾನಿಸುವಾಗ ನಮಗೆ ಹೆಚ್ಚಿನ ಬಲ ಪ್ರೋತ್ಸಾಹ ಕರ್ತನು ಕೊಡುವಾತನಾಗಿದ್ದಾನೆ ಈ ಸೇವೆಗಾಗಿ. ಮತ್ತು ಕರ್ತನು ನಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ಈ ವಾಕ್ಯಗಳು ಅನೇಕರಿಗೆ ಪ್ರಯೋಜನವಾಗುವಂತೆ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಪರಿಚಯ ಮಾಡಿ ಅವರನ್ನು ಸಹ ಒಡಂಬಡಿಸಿ ವಾಕ್ಯಗಳನ್ನು ಕೇಳುವಂತೆ ಪ್ರೇರಿಸಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಈಗ ನಾವು ಅದು ಕರ್ತನ ವಾಕ್ಯಕ್ಕೆ ನಾವು ಪ್ರತ್ಯೇಕವಾಗಿ 8 ಮತ್ತು 9 ವಚನದಲ್ಲಿರ್ತಕ್ಕಂಥ ಸತ್ಯಗಳಿಗೆ ನಮ್ಮ ಗಮನವನ್ನು ಹರಿಸೋಣ. 1 ಪೇತ್ರ 1:8 ನಾವು ಓದೋಣ. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ 7 ಲಕ್ಷಕ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಭಾಳ ಪ್ರಾಮುಖ್ಯವಾದ ವಿಷಯವನ್ನು ಇಲ್ಲಿ ಪೇತ್ರನು ನಮಗೆ ಇಲ್ಲಿ ತಿಳಿಯಪಡಿಸಿದ್ದಾನೆ. 8:9 ನಾವು ಇಂಗ್ಲೀಷಲ್ಲಿ ನೋಡಬೇಕಾದ್ರೆ ಅಲ್ಲಿರುವಂಥ ಸಂಗತಿ, ದೋ ಯು ಹ್ಯಾವ್ ನಾಟ್ ಸೀನ್ ಹೀಮ್ ಯು ಲವ್ ಹಿಮ್, ದೋ ಯು ಡು ನಾಟ್ ನೌ ಸೀ ಹಿಮ್ ಯು ಬಿಲೀವ್ ಇನ್ ಹೀಮ್ ಆ್ಯಂಡ್ ರಿಜಾಯ್ಸ್ ವಿತ್ ಜಾಯ್ ದಟ್ ಈಸ್ ಇನ್ಎಕ್ಸ್ಪ್ರೆಸಿಬಲ್ ಆ್ಯಂಡ್ ಫಿಲ್ ವಿತ್ ಗ್ಲೋರಿ ಒಬ್ಟೈನಿಂಗ್ ದ ಔಟ್ಕಮ್ ಆಫ್ ಯುವರ್ ಫೇತ್ ದ ಸಲ್ವೇಷನ್ ಆಫ್ ಯುವರ್ ಸೋಲ್ಸ್. ಭಾಳ ಒಂದು ವಿಶೇಷವಾದಂಥ ಮಾತನ್ನು ಇಲ್ಲಿ ಹೇಳಬೇಕಾದ್ರೆ ಇಲ್ಲಿ 3 ವಿಷಯಗಳನ್ನು ನಾವು ಇಲ್ಲಿ ಆಲೋಚನೆ ಮಾಡಲಿಕ್ಕಿದ್ದೇವೆ. ಅದರಿಂದ ನಾನು ಕರ್ತನ ಆತ್ಮನ ಸಹಾಯಕ್ಕಾಗಿ ನಮ್ಮನ್ನು ಬಲಪಡಿಸಿ ಈ ಆತ್ಮಿಕ ಸತ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ನಾವು ದೇವರಾತ್ಮನ ಸಹಾಯಕ್ಕಾಗಿ ನಾವು ಬೇಡಿಕೊಳ್ಳೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಓದಿದಂಥ ಜೀವಳ ವಾಕ್ಯವನ್ನು ಆಶೀರ್ವದಿಸಿಕೊಡು. ಪೇತ್ರನು ಆತ್ಮನಿಂದ ನಡೆಸಲ್ಪಟ್ಟವನಾಗಿ ಕರ್ತನೇ ಬರೆದಿರುವಂಥ ವಾಕ್ಯಗಳನ್ನು ಧ್ಯಾನಿಸುವಾಗ ಯಾರ್ಯಾರು ಕರ್ತನೇ ವಾಕ್ಯಗಳನ್ನು ಕೇಳ್ತಿದ್ದಾರೆ, ಕರ್ತನೇ ಈ ಒಂದು ಪ್ರೋಗ್ರಾಮ್ ವೀಕ್ಷಿಸುವಂಥ ಒಬ್ಬೊಬ್ಬರನ್ನು, ಅವರ ಜೀವಿತಗಳನ್ನು, ಅವರ ಕುಟುಂಬದ ಸಮಸ್ಯೆಗಳು ಏನೇ ಇರುವುದಾದರೂ ಕರ್ತನೇ ಈ ದಿವಸಗಳಲ್ಲಿ ಆತ್ಮಿಕ ಸತ್ಯಗಳು, ಆತ್ಮಿಕ ತತ್ವಗಳು ಏನೆಂಬುದನ್ನು ಗ್ರಹಿಸಿ ನಾವು ಹೇಗೆ ಲೋಕದಲ್ಲಿ ಜೀವಿಸಬೇಕು ಕರ್ತನೇ, ಇದರ ಸ್ಪಷ್ಟವಾದ ತಿಳುವಳಿಕೆ ಅನುಭವ ಒಬ್ಬೊಬ್ಬರಲ್ಲಿ ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೇ ನಿನ್ನ ಮಹಿಮೆಗಾಗಿ ನಡೆಸು, ದಾಸನಿಗೆ ಬೇಕಾದ ಕೃಪೆ ಕೊಡು, ನಿನ್ನ ಮಹಿಮೆಪಡಿಸುವಂತೆ ನಿನ್ನ ಶಿಲುಬೆಯ ಅಡಿದಾಳು ಮುಚ್ಚಿಟ್ಟು ನಿನ್ನ ಮಹಿಮೆಗಾಗಿ ನಡೆಸು. ಈ ಕಾರ್ಯಕ್ರಮವನ್ನು ಕೇಳುವಂಥ ಒಬ್ಬೊಬ್ಬರನ್ನು ಅವರ ಕೊರತೆಗಳು ನಿವಾರಿಸಿ ನಿನ್ನ ಮಹಿಮೆಗಾಗಿ ನಡೆಸಪ್ಪ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೆನ್. ನಾವು ಓದಿದಂಥ ಈ ಭಾಗದಲ್ಲಿ 8 ಮತ್ತು 9 ವಚನ 1 ಪೇತ್ರ ಪತ್ರಿಕೆ ಓದುವಾಗ ಅಲ್ಲಿ 3 ಪ್ರಾಮುಖ್ಯವಾದ ವಿಷಯದ ಬಗ್ಗೆ ಪೇತ್ರನು ಹೇಳ್ತಿದ್ದಾನೆ. ಮೊದಲನೇ ವಿಷಯ ಗಮನಿಸಿರಲಿ, ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು, ಅಂದರೆ ಯೇಸು ಕ್ರಿಸ್ತನನ್ನು ನೀವೇನು ಮಾಡ್ತೀರಿ, ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು, ಎರಡನೇ ವಿಷಯ, ನೀವು ಈಗ ಆತನನ್ನು ಕಾಣದಿದ್ದರೂ
ಆತನಲ್ಲಿ ನಂಬಿಕೆ ಇಟ್ಟಿದ್ದೀರಿ, ನಂಬಿಕೆ ವಿಷಯದಲ್ಲಿ ಹೇಳ್ತಿದ್ದಾನೆ. ಮೂರನೇ ವಿಷಯ, ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಏಳರ ಶಕ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿರುವಂಥ ಮಾತುಗಳು ಈ ಮೂರು. ಇದನ್ನು ಪ್ರತ್ಯೇಕವಾಗಿ ನಾವು ಆಲೋಚನೆ ಮಾಡಬೇಕಾದರೆ ಒಂದೊಂದು ಸಂಗತಿಗಳನ್ನು ನಾವು ಅದನ್ನು ದೀರ್ಘವಾಗಿ ಆಲೋಚಿಸುವಾಗ ಹೆಚ್ಚು ನಮಗೆ ಪ್ರಯೋಜನ ಆಗ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಈ ಮೊದಲನೇದಾಗಿ ಈ ಸಮಯದಲ್ಲಿ ನಾವು ಈ ಕಾರ್ಯಕ್ರಮದ ಮೊದಲನೇದಾಗಿ ನಾನು ಆಲೋಚನೆ ಮಾಡಬೇಕಿರುವಂಥ ವಿಷಯ, ನೀವು ಅಂದರೆ ಯಾರಿಲ್ಲಿ ದೇವರ ಮಕ್ಕಳು ಇದೇನಂತೆ ಪೇತ್ರ ಹೇಳ್ತಿರಬೇಕಾದ್ರೆ ಅಲ್ಲಿ ಆತನು ಪೇತ್ರನು ಪತ್ರವನ್ನು ಬರೆಯುವಂಥ ಸಮಯದಲ್ಲಿ ದೇವ ಜನರನ್ನು ಗಮನಿಸಿ ಆತನು ಹೇಳಬೇಕಾದ್ರೆ ನೀವು ಆತನನ್ನು ಕಣ್ಣಾರೆ ಏನಂದರೆ ನೋಡಲಿಲ್ಲವಾದರೂ ಆತನನ್ನು ಏನು ಮಾಡ್ತೀರಾ, ನೀವು ಪ್ರೀತಿಸುತ್ತೀರಿ. ಇದರಲ್ಲಿ ಒಂದು ಆತ್ಮಿಕ ಒಂದು ಸತ್ಯವನ್ನು ಆಲೋಚನೆ ಮಾಡಬೇಕಾದ್ರೆ ಇಲ್ಲಿ ಪೇತ್ರನ ಒಂದು ಆಲೋಚನೆ ಏನಂತ ಹೇಳಿದ್ರೆ ಪೇತ್ರನು ಹೇಳುವಂಥ ಸಂಗತಿಯು ಪೇತ್ರನು ತಾನು ಯೇಸು ಕ್ರಿಸ್ತನನ್ನು ಕಣ್ಣಾರೆ ಕಂಡಿದ್ದಾನೆ. ನಾವು 12 ಮಂದಿ ಅಪೋಸ್ತಲ ಬಗ್ಗೆ ನೋಡಬೇಕಾದ್ರೆ ನಾವು ಅದನ್ನು ಪ್ರತ್ಯೇಕವಾಗಿ ಅವರು ಬರೆದಂಥ ಎಲ್ಲ ಒಂದು ಪತ್ರಿಕೆಗಳಲ್ಲಿ ನಾವು ನೋಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ. 2 ಪೇತ್ರ ನಾವು 1:16 ನಾವು ನೋಡಬೇಕಾದ್ರೆ ಒಂದು ಮಾತಿನಲ್ಲಿ ಪೇತ್ರನ ಹೇಳ್ತಿದ್ದಾನೆ. 2 ಪೇತ್ರ 1:16 ಹೀಗೆ ಉಂಟು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ. ಗಮನಿಸಿ, ಈಗ ಆತನ ಮಹತ್ತನ್ನು ಕಣ್ಣಾರೆ ಕಂಡವನಾಗಿಯೇ ತಿಳಿಯಪಡಿಸಿದೆವು. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂಬ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದರಲ್ಲಿ ಆತನು ತಂದೆಯಾದ ದೇವರಿಂದ ಘನಮಾನಗಳನ್ನು ಹೊಂದಿದನಲ್ಲವೇ. ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಈ ವಾಣಿಯನ್ನು ನಾವು ಕೇಳಿದೆವು. ನೋಡಿ, ಅಲ್ಲಿ ಪೇತ್ರನ್ನು ಹೇಳಬೇಕಾದ್ರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ 3.5 ವರ್ಷಗಳ ಕಾಲ ಇದ್ದಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಹೋದಂಥ ಎಲ್ಲ ಸ್ಥಳದಲ್ಲಿ ಅನೇಕ ಸ್ಥಳಗಳು ಆತನು ಆ ಪರ್ವತದಲ್ಲಿ ಇದ್ದಂಥ ಸಮಯದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ದೇವರ ಮಾತುಗಳ ವಾಕ್ಯವಾಣಿ ಕೇಳಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆತನ ಮಹತ್ತನ್ನು ಕಣ್ಣಾರೆ ನಾವು ಕಂಡಿದ್ದೇವೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಯೋಹಾನ ಸಹ ಬರೀಬೇಕಾದ್ರೆ ಯೋಹಾನ ಪತ್ರಿಕೆಯಲ್ಲೂ ಆತನ 1ನೇ ಅಧ್ಯಾಯದಲ್ಲಿ 1 ನಾವು ಅದನ್ನು ನೋಡಬೇಕು. ಅಪೋಸ್ತಲರು ಹೇಳಬೇಕಾದ್ರೆ ಸಂಗತಿ ಏನಂತ ಹೇಳಿದ್ರೆ ಅಲ್ಲಿ 1 ಯೋಹಾನ 1:1 ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ ಎಂಬುದಾಗಿ ಹೇಳ್ತಿದ್ದ. ನೋಡ್ರಿ, ಅಪೋಸ್ತಲ ಇದ್ದಂಥ ಒಂದು ಬಾಧ್ಯತೆ ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನನ್ನು ನೇರವಾಗಿ ನೋಡಿದಂಥವರು, ಈ ಯೋಹಾನನು ಯೇಸು ಕ್ರಿಸ್ತನ ಹೃದಯದ ಮಿಡಿತವನ್ನು ಕೇಳಿದ ಆತನು, ಜೊತೆಯಲ್ಲಿದ್ದ ಆತನು, 3.5 ವರ್ಷಗಳ ಕಾಲದಲ್ಲಿ ಕರ್ತನವರನ್ನು ತರಬೇತಿ ಮಾಡಿದಂಥ ರೀತಿ, ಆ ಎಲ್ಲ ಸಂಗತಿಗಳು ನಾವು ನೋಡುವಾಗ ಸುವಾರ್ತೆಗಳಲ್ಲಿ ಪತ್ರಿಕೆಗಳಲ್ಲಿ ನೋಡುವಾಗ ಎಲ್ಲ ಸಂಗತಿಗಳು ವ್ಯಕ್ತವಾಗಿದೆ. ಅದೇ ಒಂದು ಪ್ರಶ್ನೆ ಬರ್ತದೆ, ನಾವು ಯೇಸು ಕ್ರಿಸ್ತ ನೋಡಿದ್ದೇವೋ, ಕಂಡಿದ್ದೇವೋ ಕಣ್ಣಾರೆ, ಮತ್ತು ಹೇಗೆ ನಾವು ಯೇಸು ಕ್ರಿಸ್ತನನ್ನು ನಾವು ಪ್ರೀತಿಸ್ತೇವೆ, ಹೇಗೆ ಹಿಂಬಾಲಿಸ್ತೇವೆ, ಈ ಆತ್ಮಿಕ ಸತ್ಯಗಳು ಹೇಗೆ? ಅನೇಕರು ಏನಂತೆ ಯೇಸು ಕ್ರಿಸ್ತನ ಫೋಟೋ ಇಟ್ಕೊಳ್ತಾರೆ, ಓ ಯೇಸು ಕ್ರಿಸ್ತನ ಹೇಗಿದ್ದಾನೆ ಆ ರೀತಿ, ಅದು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನೋಡ್ತಾರೆ, ಕೆಲವರು ಅದನ್ನು ಪೂಜೆಯನ್ನು ಮಾಡ್ತಾರೆ, ನಾನಾ ಸಂಗತಿಗಳು ನಡೀತಾ ಇದೆ. ಯೇಸು ಕ್ರಿಸ್ತನು ನಾವು ಯಾರಂದರೆ ಆತ ಹೇಗಿದ್ದಾನೆ ಎಂಬುದಾಗಿ ಅಪೋಸ್ತಲರ ಹೊರತು ನೋಡ್ತೇವೆ ನಾವು. ಇದರಲ್ಲಿ ಆತ ಹೇಗಿದ್ದಾನೆ ಎಂಬುದಾಗಿ ನಾವು ಕಣ್ಣಾರೆ ನಾವು ಕಂಡಿಲ್ಲ ನೋಡಿಲ್ಲ. ಅದು ದಿನ ಬರ್ತದೆ. ನಾವು ಏನಂತ ಹೇಳಿದ್ರೆ ನಾವು ಒಂದು ಕೊರಿಂಥ ಪತ್ರಿಕೆ ನೋಡಿ, ಇಲ್ಲಿ ಗಮನಿಸಿ, ಅಲ್ಲಿ ಇರುವಂಥ ಒಂದು ಮಾತು ಹೀಗೆ ಉಂಟು. ಅಲ್ಲಿ ಪೌಲನ್ನು ಹೇಳಬೇಕಾದ್ರೆ 13ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಹೇಳಬೇಕಾದ್ರೆ ಒಂದು ಆತ್ಮಿಕ ಸತ್ಯನ ನೋಡ್ತೇವೆ. ಅಲ್ಲಿ ಏನಂತ ಹೇಳಿದ್ರೆ 12ನೇ ವಚನ, ಅಲ್ಲಿ ಪೌಲ ಹೇಳಬೇಕಾದ್ರೆ ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ, ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು. ಯಾವಾಗ? ಆಗ ಅಂತ ದೇವರ ವಾಕ್ಯ ಹೇಳ್ತದೆ. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವೆನು. ನೋಡ್ರಿ, ದರ್ಪಣದಲ್ಲಿ ನೋಡುವಂಥ ರೀತಿ, ಕಂಚಿನ ದರ್ಪಣದಲ್ಲಿ ನೋಡುವ ರೀತಿ ದೇವರ ಮುಖ ನಮಗೆ ಮಬ್ಬಾಗಿ ಕಾಣಿಸ್ತದೆ. ನಾವು ವಿಮೋಚನಾ ಕಾಂಡದಲ್ಲಿ ನೋಡುವಾಗಲೂ ನಾವು ಮೋಸ್ಟ್ ಕೇಳ್ತಾನೆ
ನಿನ್ನ ಮಹಿಮೆಯನ್ನು ಕಾಣಬೇಕೆಂಬುದಾಗಿ. ಅಲ್ಲಿ ದೇವರು ಹೇಳ್ಬಿಟ್ಟು ನನ್ನ ಮಹಿಮೆಯನ್ನು ನೋಡಿ ಯಾರು ಉಳಿದಂಥವ್ರು ಯಾರೂ ಇಲ್ಲ. ಆದರೆ ಅಲ್ಲಿ ಹೇಳಬೇಕಾದ್ರೆ ನಾವೊಂದು ಬೆಟ್ಟದ ಸಿರಿಲಿನಲ್ಲಿ ಏನು ಮಾಡ್ತೇನೆ, ಇದನ್ನು ಒಗಿಸ್ತೇನೆ ಅಲ್ಲಿ ಅಲ್ಲಿ ನೋಡ್ಬೋದ್ರೆ ಹಿಂಭಾಗ ಮಾತ್ರ ನನ್ನ ನೋಡಿದಂಥವ್ರು ಯಾರು ಇಲ್ಲ. ದೇವರ ಮಹಿಮೆ ಪ್ರಭಾವವನ್ನು ನಾವು ನೋಡೋ ಸಾಧ್ಯ ಆಗಲಿಲ್ಲ. ನಾವು ಪ್ರಕಟಣೆ ಪುಸ್ತಕ ಒಂದೇ ಅಧ್ಯಾಯ ನೋಡುವಾಗ ಯೋಹಾನನು ಯೇಸು ಕ್ರಿಸ್ತನ ಸರ್ವಾಧಿಕಾರವನ್ನು ಅದರ ಮಹಿಮೆಯನ್ನು ಕಂಡಾಗ ಸತ್ತವನಾಗಿ ಬಿದ್ದೇನು ಎಂಬುದಾಗಿ ಹೇಳ್ತಿದ್ದಾನೆ. 3.5 ವರ್ಷಗಳ ಕಾಲ ಯೇಸು ಕ್ರಿಸ್ತನನ್ನು ಕಣ್ಣಾರೆ ಕಂಡವನ ಜೊತೆಲಿದ್ದಾತನು ಯೇಸು ಕ್ರಿಸ್ತನ ಮಹಿಮೆಯನ್ನು ನೋಡಿದಾಗ ದೇವರವಾಕ್ಯ ಹೇಳ್ತದೆ ಸತ್ತವನ ಹಾಗೆ ಬಿದ್ದನು. ಆಗ ಕರ್ತನು ಅವನ ಮುಟ್ಟಿ ಅಂದರೆ ನಾನೇ ಇಂಥದ್ದು ಆದಿ ಅಂತ್ಯವಾಗಿದ್ದೇನೆ, ಈಗ ಸದಾ ಜೀವಿಸುವನಾಗಿದ್ದೇನೆ ಎಂಬುದಾಗಿ ಹೇಳಿದಾತನು. ದೇವರವಾಕ್ಯದಲ್ಲಿ ಆ ಭಾಗದಲ್ಲಿ ನಮಗೆ ಓದುವಾಗ ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದ್ದರಿಂದ ಇಲ್ಲಿ ಪ್ರಾಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ನಾವು ಹೇಗೆ ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ಸಾಧ್ಯತೆ ಉಂಟು, ಹೇಗಿನ ಪ್ರೀತಿಸುವ ಸಾಧ್ಯತೆ ಉಂಟು. ಈ ಮೊದಲನೇ ಭಾಗದಲ್ಲಿ ನಾವು ನೋಡಬೇಕಾದ್ರೆ ನಾವು ಕ್ರಿಸ್ತನನ್ನು ಕಂಡಿಲ್ಲ ನೋಡಿಲ್ಲ, ಆದರೂ ಯೇಸು ಕ್ರಿಸ್ತನನ್ನು ಪ್ರೀತಿಸ್ತೇವೆ ಹಿಂಬಾಲಿಸ್ತೇವೆ ಸಾಕ್ಷಿ ಕೊಡುತ್ತೇವೆ ಎಂಬುದಾಗಿ ಹೇಳಬೇಕಾದ್ರೆ ಅದಿರ್ತಕ್ಕಂಥ ಮರ್ಮ ಸಂಗತಿಗಳು ಏನು ಎಂಬುದನ್ನು ಇದರಲ್ಲಿ ನಾವು ತಿಳ್ಕೊಳ್ಳುವುದಾದರೆ ನಮಗೆ ಗೊತ್ತಾಗ್ತದೆ ಏನು ಎಂಬುದಾಗಿ. ಅದರಿಂದ ಪ್ರತ್ಯೇಕವಾಗಿ ಇದನ್ನು ನಾವು ಆಲೋಚನೆ ಮಾಡಬೇಕಾದ್ರೆ ನಾವು ಯೇಸು ಕ್ರಿಸ್ತನನ್ನು ಹೇಗೆ ನಮ್ಮ ಆತ್ಮದಲ್ಲಿ ಕಂಡಿದ್ದೇವೆ, ಕಾಣುವ ಸಾಧ್ಯತೆ ಉಂಟೋ, ಯೇಸು ಕ್ರಿಸ್ತನ ಪ್ರಕಟಣೆ ನಮ್ಗೆ ಉಂಟಾಗಿದೆಯೋ. ದೇವರ ಮಕ್ಕಳಲ್ಲಿ ಸಭೆಯಲ್ಲಿ ನೋಡಬೇಕಾದ್ರೆ ದೇವರ ನಾವು ವಿಶೇಷವಾಗಿ ಕರ್ತನನ್ನು ಪ್ರಕಟಿಸುವಾಗ ಯೇಸು ಕ್ರಿಸ್ತನ ಪ್ರತಿಬಿಂಬಿಸುವಂಥ ರೀತಿ ಯಾವ ಆಧಾರದಿಂದ ನಾವು ಹೇಳ್ತೇವೆ, ವಾಟ್ ಈಸ್ ದ ಬೇಸಿಸ್ ಬೇಸಿಕ್ ಫ್ಯಾಕ್ಟರ್ ಟು ಪ್ರೊಕ್ಲೈಮ್ ಕ್ರೈಸ್ಟ್. ನಾವು ಕಂಡಿರಬೇಕು ಏನಾದರೂ. ಈ ಅನೇಕ ವೇಳೆ ನಾವು ರಾತ್ರಿಯಲ್ಲಿ ನಾವು ನೋಡುವಾಗ ಮನೆಗಳಲ್ಲಿ ಮಲಗಿರಬೇಕಾದ ಈ ನಾಯಿಗಳು ಬಗಳುತ್ತವೆ, ಅದೇನು ಗೊತ್ತಿಲ್ಲ, ಒಂದು ನಾಯಿ ಬಗಳುತ್ತೆ ಅಂದರೆ ಎಲ್ಲವೂ ಬಗಳುತ್ತವೆ. ನೋಡಿಲ್ಲ, ಕಂಡಿಲ್ಲ, ಕೇಳಿಲ್ಲ, ಕೇಳಿ ಒಂದು ಸರಿ ಶುರು ಮಾಡಿ ಎಲ್ಲರೂ ಮಾಡಿದೆ. ಇದು ಆ ರೀತಿ ಅಲ್ಲ. ಇದು ಇಲ್ಲಿ ಒಂದು ವಿಶೇಷವಾದಂಥ ಅಮೂಲ್ಯ ಒಂದು ಆತ್ಮಿಕ ಒಂದು ಸತ್ಯನ ನೋಡಬೇಕಾದ್ರೆ ನಾ ಇದನ್ನು ಆಲೋಚನೆ ಮಾಡಬೇಕಾದ್ರೆ ಕರ್ತನನ್ನು ತಂದಂಥ ಆಲೋಚನೆ ಅಂದರೆ ನಾವು ಯಾಕೆ ಯೇಸು ಕ್ರಿಸ್ತನನ್ನು ಪ್ರೀತಿಸ್ತೇವೆ ಅಥವಾ ಹಿಂಬಾಲಿಸ್ತೇವೆ ಅಂತ ಹೇಳಬೇಕಾದ್ರೆ ಮೊದಲನೇದಾಗಿರುವಂಥ ಸಂಗತಿ ಏನಂದರೆ ಯೇಸು ಕ್ರಿಸ್ತನ ಸುವಾರ್ತೆ ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ತಂದಂಥ ಪರಿವರ್ತನೆ, ಬಿಡುಗಡೆ, ಟ್ರಾನ್ಸ್ಫಾರ್ಮೇಷನ್, ಅದು ಬಹಳ ಪ್ರಾಮುಖ್ಯವಾದ ಸಂಗತಿ. ನಾವು ಯಾಕೆ ಯೇಸು ಕ್ರಿಸ್ತನನ್ನು ನೋಡದೇ ಹೋದರೂ ಕಣ್ಣಾರೆ ಕಾಣದೇ ಇದ್ದರೂ ಸಹ ನಾವು ಪ್ರೀತಿಸ್ತೇವೆ, ಈ ಸತ್ಯವನ್ನು ನಾನು ಆಲೋಚಿಸುವಾಗ ನಾವು ರೋಮಪರ ಪತ್ರಿಕೆ ಮತ್ತು ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ಇರುವ ಸತ್ಯವನ್ನು ನಾವು ಆಲೋಚಿಸುವಾಗ ಅದು ಮೊದಲನೆಯ ವಿಷಯ ಏನಂತ ಹೇಳಿದ್ರೆ ಅಲ್ಲಿರುವಂಥದ್ದನ್ನು ಸತ್ಯವನ್ನು ಅನುಭವದಲ್ಲಿ ನಾವು ಒಬ್ಬ ವ್ಯಕ್ತಿ ತಿಳ್ಕೊಳ್ಳುವಾಗ ಅಲ್ಲಿ ನಾವು ಈ ಸತ್ಯವನ್ನು ಅನುಗ್ರಹಿಸುವ ಸಾಧ್ಯತೆ ಉಂಟು ಎಂಬುದಾಗಿ ನಾನು ನಂಬ್ತೇನೆ. ದಟ್ ಈಸ್ ದ ಫೌಂಡೇಶನ್. ನಾವು ಯೇಸು ಕ್ರಿಸ್ತನನ್ನು ಪ್ರೀತಿಸುವುದಕ್ಕೆ ಇರ್ತಕ್ಕಂಥ ಆಧಾರ ಏನೆಂಬುದಾಗಿ ಅಲ್ಲಿ ನೋಡ್ತೇವೆ. 10ನೇ ಅಧ್ಯಾಯ 9ನೇ ವಚನ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ಇನ್ನೊಂದು ವಾಕ್ಯ ನಾವು ಓದಲು ಇಷ್ಟಪಡ್ತೇನೆ, 1 ಕೊರಿಂಥ 15ನೇ ಅಧ್ಯಾಯ 3ನೇ ವಚನದ 2ನೇ ಭಾಗದಲ್ಲಿ ಉಂಟು. ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಊಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ. ಈ ಎರಡೂ ವಾಕ್ಯಗಳನ್ನು ನಾವು ನೋಡುವಾಗ ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ ನನ್ನನ್ನು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ನಮಗೆ ನಿತ್ಯ ಜೀವನ ಕೊಡುವುದಕ್ಕೋಸ್ಕರ ಆತ ಶಿಲುಬೆಯಲ್ಲಿ ಯಜ್ಞಾರ್ಪಿತನಾಗಿದ್ದಾನೆ ಮತ್ತು ನಮಗೋಸ್ಕರ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದಾನೆ. ಆತ ಸತ್ತನು, ಉಣಲ್ಪಟ್ಟನು, ಎಬ್ಬಿಸಲ್ಪಟ್ಟನು 3ನೇ ದಿವಸದಲ್ಲಿ, ಆತ ತಿರುಗಿ ಬರುವ ಆತನಾಗಿದ್ದಾನೆ. ಈ ಸುವಾರ್ತೆ, ಈ ವಾಕ್ಯ ನಾವು ಯಾವಾಗಾದರೂ ನಾವು ನಮ್ಮ ಜೀವಿತದಲ್ಲಿ ನಂಬಿದಾಗ ನಂಬುವಾಗ ಒಬ್ಬ ವ್ಯಕ್ತಿ ಆಗುವಂಥ ಪರಿಣಾಮ ಏನು, ಅದು ಭಾಳ ಪ್ರಾಮುಖ್ಯ.
ಸುವಾರ್ತೆ ಒಬ್ಬ ವ್ಯಕ್ತಿಯ ಜೀವಿತವನ್ನು ಏನಂತ ಹೇಳಿದ್ರೆ ಮಾರ್ಪಡಿಸುವಂಥದ್ದು, ಅವನ ಜೀವಿತವನ್ನು ಸಂಪೂರ್ಣವಾಗಿ ಏನಂತ ಹೇಳಿದ್ರೆ ಕತ್ತಲೆಯಿಂದ ಬೆಳಕಿಗೆ ನಡೆಸುವಂಥದ್ದು, ಅಸತ್ಯದಿಂದ ಸುಳ್ಳಿನಿಂದ ಸತ್ಯಕ್ಕೆ ನಡೆಸುವಾಗ ಆ ಬೆಳಕನ್ನು ಹೊಂದುವಂತೆ ನಿತ್ಯ ಜೀವನದಂತೆ ನನ್ನ ಪಾಪಗಳು ಯೇಸುಕ್ರಿಸ್ತನ ಮೂಲಕ ಕ್ಷಮಿಸಲ್ಪಟ್ಟಿದೆ. ಅದು ಯಾವೇನೆಂದರೆ ಹೃದಯದಿಂದ ನಂಬುವುದರ ಮೂಲಕ ದೇವರ ನೀತಿ ದೊರಕುವಂಥದ್ದು. ಹೃದಯದಿಂದ ನಂಬುವುದರ ಮೂಲಕ ನಮಗೇನಾಗ್ತದೆ, ದೇವರ ನೀತಿ. ಎರಡನೇದಾಗಿ ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ರಕ್ಷಣೆ ಆಗ್ತದೆ. ಇದು ಒಂದು ಎಕ್ಸ್ಪೀರಿಯನ್ಸ್, ನಮ್ಮ ಅನುಭವ, ನನ್ನ ಜೀವಿತ ಆದಂಥ ಅನುಭವ ಇದು. ಇದು ನಿಮ್ಮ ಅನುಭವ ಆಗಿರ್ಬೋದು. ಒಂದು ವೇಳೆ ಇಲ್ಲೇ ಹೋದರೆ ಈ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ಹೃದಯದಲ್ಲಿ ಸ್ವೀಕರಿಸುವಾಗ ಏನಾಗ್ತದೆ, ರೂಪಾಂತರ, ನಿಮ್ಮ ಜೀವಿತ ಬದಲಾಗ್ತದೆ. ದೇವರವಾಕ್ಯ ಹೇಳ್ತದೆ 5:17 ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಪ್ರವೇಶಿಸಿದಾಗ, ನಂಬಿದಾಗ ನಮ್ಮ ಹೃದಯದಲ್ಲಿ ನಮ್ಮ ಆತ್ಮದಲ್ಲಿ ಆಗುವಂಥ ಒಂದು ಬಿಡುಗಡೆ ಏನಂತೆ, ಅದು ಅನುಭವಿಸುವ ಸಂಗತಿ, ಅದು ಭಾಳ ವಿಶೇಷವಾದ ಸಂಗತಿ. ಪೇತ್ರನು ಪಂಚಾಶತಮ ದಿವಸದಲ್ಲಿ ಆತ ಪರಿಶುದ್ಧಾತ್ಮ ಭರಿತನಾಗಿ ಆತ ಹೇಳಿದಾಗ ಆ ಇಡೀ ಜನರು ಏನಂತ ಹೇಳಿದ್ರಿ, ಅವರಿಗೆ ಕೇಳಿದಂಥ ವಾಕ್ಯ ಅವರಿಗೆ ಹೃದಯದಲ್ಲಿ ಈಟಿಯಂತೆ ತಿವಿಯಿತು. ಸ್ವಾಮಿಗಳೇ ನಾವೇನು ಮಾಡಬೇಕು ಕೇಳ್ತಾರೆ, ಏನು ಮಾಡಬೇಕು? ಅದು ಕರ್ತನಾದ ಯೇಸುಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರಿ, ರಕ್ಷಣೆ ಹೊಂದ್ತೀರಿ, ಬಿಡುಗಡೆ ಆಗ್ತೀರಿ, ಪಾಪ ಪರಿಹಾರ ಆಗ್ತದೆ. ನೋಡಿರಿ, ದೇವರ ವಾಕ್ಯ ನಾವು ಕೇಳುವಾಗ ದೇವರ ವಾಕ್ಯ ನಮ್ಮನ್ನು ಏನು ಮಾಡ್ತದೆ, ಬಿಡುಗಡೆ ಮಾಡುವಂಥ ಮಾಂತರ್ಯ ಜೀವಿತವನ್ನು ಮಾರ್ಪಡಿಸುವಂಥದ್ದು ಇದು. ನಾವು ಅದಕ್ಕೋಸ್ಕರ ಯಾವಾಗ ಯೇಸುಕ್ರಿಸ್ತನ ನನ್ನ ಜೀವಿತದಲ್ಲಿ ತಂದಂಥ ಬಿಡುಗಡೆ ಮಾತ್ರವೇ ಅಲ್ಲ, ನಾವು ಪರಿಶುದ್ಧಾತ್ಮ ನಮ್ಮಲ್ಲಿ ಬಂದು ವಾಸ ಮಾಡುವಾಗ ಪರಿಶುದ್ಧಾತ್ಮನು ನಮ್ಮಲ್ಲಿ ನೀವು ಕೊಡುವಂಥ ಸಾಕ್ಷಿ, ನಾವು ದೇವರ ಮಕ್ಕಳಾಗಿದ್ದೇನೆ, ನಮ್ಮ ಪಾಪ ಬಿಡುಗಡೆ ಹೊಂದಿದ್ದೇನೆ, ದೇವರ ಮಗನಾಗಿದ್ದೇನೆ ಎಂಬಂಥ ಆ ಸತ್ಯ ನಮ್ಮಲ್ಲಿ ಯಾವಾಗ ನಮ್ಮ ಜೀವಿತದಲ್ಲಿ ಬರ್ತದೆ ನೋಡ್ರಿ, ಆ ಸಾಕ್ಷಿ ನಮ್ಮ ಬರುವಾಗ ದೇವರನ್ನ, ದೇವರ ಆತ್ಮನ ಒಂದು ಕಾರ್ಯ ನಮ್ಮ ಅದನ್ನು ಗಮನಿಸುವಾಗ ಆತ್ಮದಲ್ಲಿ ಆದಂಥ ಒಂದು ವಿಶೇಷವಾದಂಥ ಬಿಡುಗಡೆಯಲ್ಲಿ ಕರ್ತನ ನಮ್ಮ ಆತ್ಮದಲ್ಲಿ ಕಾಣ್ತೇವೆ ನಾವು. ಅಂದರೆ ಆ ಒಂದು ವಿಶೇಷವಾದಂಥ ಪ್ರಕಟಣೆ ನಮ್ಮಲ್ಲಿ ಬರುವಾಗ, ಅದನ್ನು ಅನುಭವಿಸುವಾಗ, ನಮ್ಮ ಜೀವಿತ ಎಂದೂ ಕಾಣದಿದ್ದಂಥ ಸಂಗತಿಯನ್ನು ಅನುಭವಿಸುವಾಗ ಏನಾಗ್ತದೆ, ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ, ನಾವು ಆತನ ಐಕ್ಯತೆಯಲ್ಲಿ, ಆತನನ್ನು ನಂಬುವುದು ಮಾತ್ರವಲ್ಲ ಆತನ ವಾಕ್ಯಗಳಲ್ಲಿ ನೆಲೆಗೊಳ್ಳುವಂತೆ, ಆತನ ಹಿಂಬಾಲಿಸುವಂತೆ ಅದು ನಮಗೆ ಸಾಧ್ಯ ಆಗ್ತದೆ ಎಂಬುದಾಗಿ ನಾವು ನೋಡ್ತೇನೆ. ಅದರಿಂದ ಇಲ್ಲಿರುವ ಸಂಗತಿ ನಾನು ಇನ್ನೊಂದು ಮಾತನ್ನು ನೋಡುವಾಗ ನಮ್ಗೆ ಗೊತ್ತಾಗ್ತದೆ. ನಾವು ಪ್ರತ್ಯೇಕವಾಗಿ ದೇವರ ವಾಕ್ಯದಲ್ಲಿ ಅನೇಕ ಭಾಗದ ಉಂಟು, ನಮಗೆ ಆಗುವಂಥ ಒಂದು ಸಂಗತಿ ಏನಂದರೆ, ಯೋಹಾನ್ ಸುವಾರ್ತೆ 20 ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ನಂತರ, ನಾವು ಎಷ್ಟು 19 ಓದಬೇಕಾದ ಎಷ್ಟು ಸಮಯ ಉಂಟು, ಅದರಿಂದ ನಾನು ಕೆಲವು ಸಂಗತಿಗಳನ್ನು ಅಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ನಂತರ ತನ್ನ ಶಿಷ್ಯರಿಗೆ ವಾರದ ಮೊದಲನೇ ದಿವಸದಲ್ಲಿ ಆತ ಶಿಷ್ಯ ಸಂಜೆ ಕಾಣಿಸಿಕೊಳ್ಳುವಾಗ ಅಲ್ಲಿ ತೋಮ ಇರಲಿಲ್ಲ. ಎಲ್ಲರೂ ಯೇಸು ಕ್ರಿಸ್ತನ ಪುನರುತ್ಥಾನ ಕರ್ತನ ನೋಡುವಾಗ ಸಂತೋಷಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. 20 ಶಿಷ್ಯರು ಸ್ವಾಮಿಯ ನೋಡಿದರಿಂದ ಸಂತೋಷಪಟ್ಟರು. ಆಮೇಲೆ 24 ನೋಡಬೇಕಾದ್ರೆ, ಯೇಸು ಬಂದಾಗ 12 ಶಿಷ್ಯರೊಳಗೆ ಒಬ್ಬನಾದ ದಿದೂಮ ನೆನೆಸಿಕೊಳ್ಳುವ ತೋಮನು ಅವ್ರ ಸಂಗಡ ಇರಲಿಲ್ಲ. ಅವ ಎಲ್ಲ ಹೇಳ್ತಾರೆ, ನಾವು ಯೇಸು ಸ್ವಾಮಿಯ ನೋಡಿದ್ದೇವೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ತೋಮ ಹೇಳ್ತಾನೆ, ನಾನು ಆತನ ಕೈಗಳಲ್ಲಿ ಮಳೆಗಳಿಂದಾದ ಗಾಯವನ್ನು ನೋಡಿ ಆ ಮಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕಿಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಎಂದು ಹೇಳಿದನು ಎಂಬುದಾಗಿ. ನೋಡ್ರಿ, ತೋಮನ ಎಂಥ ಒಂದು ಸ್ಥಿತಿ, ಅದಕ್ಕೆ ಡೌಟಿಂಗ್ ಥಾಮಸ್ ಎಂಬುದಾಗಿ ಆತಗೆ ಹೇಳಲ್ಪಟ್ಟಿದೆ. 26 ನೋಡುವಾಗ, 8 ಮೇಲೆ ಆತನ ಶಿಷ್ಯ ತಿರುಗಿ ಒಳಗಿದ್ದಾಗ ತೋಮನ್ನು ಅವ್ರ ಜೊತೆಯಲ್ಲಿದ್ದ, ಬಾಗಿಲೆಲ್ಲ ಮುಚ್ಚಲ್ಪಟ್ಟಿತ್ತು. ಯೇಸು ಬಂದು ನಡುವೆ ನಿಮಗೆ ಸಮಾಧಾನವಾಗಲಿ ಅಂದ. 7 ನಂತರ ಯೇಸು ಕ್ರಿಸ್ತನ 27 ತೋಮನಿಗೆ ಹೇಳಿದ ಮಾತು, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕಿಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವನಾಗು ಎಂದು ಹೇಳಿದನು. ತೋಮನು ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಅಲ್ಲಿ ತೋಮನ ಅರಿಕೆ ಮಾಡ್ತಿದ್ದಾನೆ ಯೇಸುಕ್ರಿಸ್ತನನ್ನು ನೋಡಿದಾಗ. ಅದು ಯೇಸುಕ್ರಿಸ್ತನು 29 ಹೇಳಿದ ಮಾತು, ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು ಎಂಬುದಾಗಿ. ಇಲ್ಲಿರುವಂಥ ಒಂದು ಸಂಗತಿ, ನಾನು ಹೇಳಬೇಕಾಗಿರುವ ಸಂಗತಿ, ನಾವು ಯೇಸುಕ್ರಿಸ್ತನ ನೋಡದೆ ಯೇಸುಕ್ರಿಸ್ತನ ತೋಮನಿಗೆ ಹೇಳಬೇಕಾದ್ರೆ ಎಂಥ ಒಂದು ಸತ್ಯವನ್ನು ಹೇಳ್ತಿದ್ದ ಕರ್ತನು, ನಾನು ನೋಡದೆ ನಂಬಿದವರು ಧನ್ಯರು ಎಂಬುದಾಗಿ. ಅಂದರೆ ಈ ನಂಬಿಕೆ ಒಳಪಟ್ಟ ಸಂಗತಿ ನೋಡ್ತೇವೆ. ಆದರೂ ಇಲ್ಲಿ ನಾವು ಯೇಸುಕ್ರಿಸ್ತನು ಪ್ರೀತಿಸುವಂಥ ಸಂಗತಿ ಏನಂದರೆ,
ನಮ್ಮ ಆತ್ಮಿಕ ಜೀವಿತದಲ್ಲಿ ಆದಂಥ ಅನುಭವ ಪರಿವರ್ತನೆ ಮತ್ತು ಪರಿಶುದ್ಧಾತ್ಮ ನಮ್ಮಲ್ಲಿ ವಾಸ ಮಾಡ್ತಿರುವ ಸಮಯದಲ್ಲಿ ನಮಗಾಗಿರುವಂಥ ಸಂಗತಿ ಏನಂತ ಹೇಳಿದ್ರೆ, ಆತ್ಮನ ಕಾರ್ಯ ನಮ್ಮ ಎಷ್ಟಮಟ್ಟಿಗೆ ಅಂತ ಹೇಳಿದ್ರೆ, ನಾವು ಕರ್ತನನ್ನು ಪ್ರೀತಿಸುವಂತೆ ಹಿಂಬಾಲಿಸುವಂತೆ ಅದು ನಮಗೆ ಸಾಧ್ಯವಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. ನಾವು ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನೋಡ್ತೇವೆ ಏನಂದರೆ ಪರಿಶುದ್ಧಾತ್ಮನ ಬಗ್ಗೆ ನಾವು ನೋಡ್ತೇವೆ. ಅಲ್ಲಿ ಇನ್ನೊಂದು ಮಾತು ನಾನು ನೋಡ್ತೇನೆ ಏನಂದರೆ, ಒಂದು ಯೋಹಾನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಸಂಗತಿ 19ನೇ ವರ್ಷನ, ದೇವರು ಮೊದಲು ನಮ್ಮನ್ನು ಪ್ರೀತಿಸುವುದರಿಂದ ನಾವು ಪ್ರೀತಿಸುತ್ತೇವೆ. ಗಮನಿಸ್ರಿ, ಒಬ್ಬನು ತಾನು ದೇವರನ್ನು ಪ್ರೀತಿಸ್ತೇನೆ ಎಂದು ಹೇಳಿ ತನ್ನ ಸಹೋದರನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇಲ್ಲಿರುವಂಥ ಇನ್ನೊಂದು ಸತ್ಯವನ್ನು ನಾನು ಹೇಳಬೇಕು, ನೋಡುವಂಥ ಸಂಗತಿ ಏನಂತ ಹೇಳಿದ್ರೆ, ನಾವು ಒಂದು ಯೋಹಾನ 4 ನಾವು ಬೇರೆ ಬೇರೆ ರಂಗತಿ 9ನೇ ವರ್ಷದಲ್ಲಿ ನೋಡುವಾಗ ಅಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ ಏನಂತ ಹೇಳಿದ್ರೆ, ಅಲ್ಲಿ ದೇವರ ವಾಕ್ಯದ ಅನೇಕ ಸಂಗತಿಗಳನ್ನು ನಾವು ನೋಡುವಾಗ 19ನೇ ವಚನದಲ್ಲಿ ಕೂಡ ನಾವು ಕರ್ತನನ್ನು ಏನಂತ ಹೇಳಿದ್ರೆ, ನಾವು ನೋಡದೆ ಹೋದರೂ ಆತನ ಪ್ರೀತಿಸ್ತೇವೆ, ದೇವರನ್ನು ಎಂದೂ ಕಂಡಿಲ್ಲ ನೋಡಿಲ್ಲ ಎಂಬುದಾಗಿ ನಾವು ಹೇಳಲ್ಪಟ್ಟಿದೆ. ದೇ ಕರ್ತನ ಒಂದು ಸಂಗತಿಯಲ್ಲಿ ನಾವು ನೋಡಬೇಕಾದ್ರೆ, ನಾವು ಇರ್ತಕ್ಕಂಥ ಒಂದು ಸಂಗತಿ, ನಾವು ಕರ್ತನನ್ನು ಹೇಗೆ ಪ್ರೀತಿಸ್ತೇವೆ, ಕರ್ತನ ಒಂದು ಅನ್ಯೋನ್ಯತೆ ಆತ್ಮದಲ್ಲಿ ಆಗುವಂಥ ಒಂದು ಅನುಭವದಲ್ಲಿ ನಾವು ನೋಡಬೇಕಾದ್ರೆ ನಮಗಾಗುವಂಥ ಒಂದು ಸಂಗತಿ ಭಾಳ ವಿಶೇಷವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ನಾವು ಯಾಕೆ ನಾವು ಏಸು ದೇವರನ್ನು ಪ್ರೀತಿಸ್ತೇವೆ ಅಂದರೆ ಕರ್ತನ ಪ್ರೀತಿಸ್ತೇವೆ ಅಂತ ಹೇಳಬೇಕಾದ್ರೆ, ಮೊದಲು ಆತನು ನಮ್ಮನ್ನು ಪ್ರೀತಿಸಿದ್ದರಿಂದ ಎಂಬುದಾಗಿ ನಾವು ನೋಡ್ತೇವೆ. ಕರ್ತನು ನಮ್ಮನ್ನು ಪ್ರೀತಿಸಿದ್ರಿಂದ ನಾವು ಪ್ರೀತಿಸುವಂಥ ಒಂದು ಹಂಗು ನಮ್ಮಲ್ಲಿ ಉಂಟು ಎಂಬುದಾಗಿ ನಾವು ಈ ವಾಕ್ಯಗಳ ಮೂಲಕವಾಗಿ ನಾವು ತಿಳ್ಕೊಳ್ತೇವೆ. ಅಂದರೆ ಇನ್ನೊಂದು ವಾಕ್ಯದಲ್ಲಿ ನೋಡಬೇಕಾದ್ರೆ ನಾವು ದೇವರನ್ನು ಎಂದು ಯಾರೂ ನೋಡಿಲ್ಲ, ಅದಿರುವಂಥ ಸಂಗತಿ ಏನಂತ ಹೇಳಿದ್ರೆ, ಆದರೆ ಕರ್ತನ ನಮ್ಮನ್ನು ಏನಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಕರ್ತನ ನಮ್ಮನ್ನು ಪ್ರೀತಿಸಿರುವಾಗ ಅನುಭವ ಆಗಿರುವಂಥ ಅನುಭವದಲ್ಲಿ ನಾವು ಕರ್ತನನ್ನು ಪ್ರೀತಿಸುವುದಕ್ಕೆ ಹಿಂಬಾಲಿಸುವುದಕ್ಕೆ ನಮಗೆ ಸಾಧ್ಯತೆ ಉಂಟು ಎಂಬ ಸಂಗತಿಯನ್ನು ಅದರಿಂದ ತಿಳ್ಕೊಳ್ಳೋಕೆ ಸಾಧ್ಯತೆ ಉಂಟು. ಅಂದ ಪ್ರಿಯರೇ, ಈ ವಾಕ್ಯಗಳನ್ನು ನಾವು ನೋಡಬೇಕಾದ್ರೆ ಇರ್ತಕ್ಕಂಥ ಸಂಗತಿ, ನಾವು ವಿಶೇಷವಾಗಿ ನಾವು ಕರ್ತನನ್ನು ಪ್ರೀತಿಸುವ ಸಂಗತಿ, ಎಷ್ಟರ ಮಟ್ಟಿಗೆ ನಾವು ಕರ್ತನ ವಾಕ್ಯದಲ್ಲಿ ನೆಲೆಗೊಳ್ಳುವಾಗ ನಮ್ಮನ್ನು ಅದು ನಮ್ಮನ್ನು ಬಲಪಡಿಸಿ ಧೈರ್ಯಪಡಿಸಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ನಾವು ಇನ್ನೊಂದು ವಿಷಯ ನೋಡ್ತೇವೆ, ನಾವು ಯಾಕೆ ಯೇಸುಕ್ರಿಸ್ತನ ಅಷ್ಟಮಟ್ಟಿಗೆ ಪ್ರೀತಿಸ್ತೇವೆ ಅಂದರೆ, ಮೊದಲು ಆತನ ಪ್ರೀತಿಸಿದ್ದಾನೆ, ಮತ್ತು ಎರಡನೇದಾಗಿ ನಾವು ಆತನ ಆಜ್ಞೆಗಳನ್ನು ಕೈಕೊಳ್ಳುವಂಥ ಸಮಯದಲ್ಲಿ ನಾವು ದೇವರೇ ನೆಲೆಗೊಂಡಿದ್ದೇವೆ ಎಂಬುದಾಗಿ ನಾವು ಯೋಹಾನ್ ಸುವಾರ್ತೆ ನಾವು 16:15-16:15 ಓದುವಾಗ ನಮ್ಗೆ ಗೊತ್ತಾಗ್ತದೆ. ನಾವು ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವಾಗ ನಾವು ಕರ್ತನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದೇವೆ. ಯೋಹಾನ್ ಸುವಾರ್ತೆ 15:10 ನಾವು ಅದನ್ನು ನೋಡುವಾಗ ಸ್ಪಷ್ಟವಾದ ರೀತಿಯಲ್ಲಿ ನಮಗೆ ಗೊತ್ತಾಗ್ತದೆ. ಅದರಿಂದ ಇರುವಂಥ ಒಂದು ಸಂಗತಿ, ದೇವರ ಒಂದು ಕೃಪೆ ಕರುಣೆ ನಮ್ಮ ಪಾಲಿಗೆ ದೇವರು ಕೊಟ್ಟಿರುವಾಗ ನಾವು ಹೇಗೆ ದೇವರ ಆತ್ಮನವ ನಡೆಸ್ತಾನೆ. ಇನ್ನೊಂದು ಸತ್ಯ ಏನಂತ ಹೇಳಿದ್ರೆ, ನಾವು ಪ್ರಾಮುಖ್ಯವಾಗಿ ದೇವರ ವಾಕ್ಯ ನೋಡುವಾಗ ಗಲಾತಿ 5:22 ದೇವರ ಆತ್ಮನ ಫಲ ಏನಂತ ಹೇಳಿದ್ರೆ ಪ್ರೀತಿ. ದೇವರ ಆತ್ಮ ನಮ್ಮಲ್ಲಿ ಇರುವಾಸಿಸುವಾಗ ನಮ್ಮಲ್ಲಿ ಏನಂತ ಹೇಳಿದ್ರೆ ಪ್ರೀತಿಯ ಸತ್ಯತೆ ಏನಂದರೆ, ನಾವು ಕರ್ತನ ಪ್ರೀತಿಸುವಂತೆ ನಡೆಸುವಂಥದ್ದಾಗಿದೆ. ನಾವು ಇನ್ನೊಂದು ಸತ್ಯವನ್ನು ನೋಡ್ತೇವೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಒಂದು ಸಂಗತಿ, ಯೇಸು ಕ್ರಿಸ್ತ ನಮಗೋಸ್ಕರ ಶ್ರಮೆ ಅನುಭವಿಸಿದ ಸಂಗತಿ, ಆ ಶಿಲುಬೆಯ ದೃಶ್ಯ, ಯೇಸು ಕ್ರಿಸ್ತ ನಾನು ಶಿಲುಬೆಯಲ್ಲಿ ಹಾಕಲ್ಪಡಬೇಕಾಗಿತ್ತು, ಆದರೆ ದೇವರು ನನ್ನ ಪರವಾಗಿ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿರುವಾಗ ಅಲ್ಲಿ ಏನು ನೋಡ್ತೇವೆ, ಯೇಸು ಕ್ರಿಸ್ತ ನಮಗೆ ತೋರಿಸಿದಂಥ ಅಮೂಲ್ಯವಾದ ಪ್ರೀತಿ ಏನು ಎಂಬುದಾಗಿ. ಅದಕ್ಕೆ ಪೌಲನು ಹೇಳ್ತಾನೆ, ನಾವು 2 ಕೊರಿಂಥ ಪತ್ರಿಕೆಯಲ್ಲಿ ನಾವು 5ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ 14ನೇ ವಚನದಲ್ಲಿ ಕ್ರಿಸ್ತನ ಪ್ರೀತಿಯಿಂದ ನಾನು ಒತ್ತಾಯ ಮಾಡ್ತದೆ. ಪ್ರಿಯರೇ, ಯೇಸು ಕ್ರಿಸ್ತನ ಪ್ರೀತಿಯಿಂದ ನಾನು ಒತ್ತಾಯ ಮಾಡುವಂಥ ರೀತಿಯನ್ನು ಯೇಸು ಕ್ರಿಸ್ತನ ಪ್ರೀತಿಸ್ತೇವೆ ಅಂತ ಹೇಳಬೇಕಾದ್ರೆ, ಆತನ ಕಾಣದೇ ಇದ್ದರೂ ಅಂತ ಹೇಳಬೇಕಾದ್ರೆ, ಆತ್ಮದಲ್ಲಿ ಆಗುವಂಥ ಒಂದು ಸಂಗತಿ, ಯೇಸು ಕ್ರಿಸ್ತನ ಆ ಪ್ರಸನ್ನತೆ ಸಾನ್ನಿಧ್ಯವನ್ನು ಅನುಭವಿಸುವಾಗ ನಾವು ಎಷ್ಟೋ ರೀತಿಯಲ್ಲಿ ಕರ್ತನ ಪ್ರೀತಿಯಲ್ಲಿ ನೆಲೆಗೊಂಡು ಆತನ ಐಕ್ಯತೆ ನೆಲೆಗೊಂಡು ನಾವು ಆತನ ಪ್ರೀತಿಸುವಂಥ ಒಂದು ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯವಾಗಿ ಏನಂತೇಳಿದ್ರೆ, ನಾವು ಕರ್ತನ ಒಂದು ಶ್ರೇಷ್ಠತೆ, ಆತನ ಮಹಿಮೆಯ ಪ್ರಭಾವ ನಮ್ಮ ಆತ್ಮದಲ್ಲಿ ಕಾಣುವಾಗ, ಪರಿಶುದ್ಧಾತ್ಮ ನಮ್ಮನ್ನು ನಡೆಸುವಂಥ ರೀತಿ, ಆ ಒಂದು ಆ ಕರ್ತನನ್ನು ಇನ್ನೂ ಹೆಚ್ಚಾಗಿ ನಾವು ಪ್ರೀತಿಸಬೇಕು, ಆತನ ಅನ್ಯತೆಯಲ್ಲಿ ನೆಲೆಗೊಳ್ಳಬೇಕೆಂಬಂಥ ರೀತಿಯಲ್ಲಿ ಕರ್ತನ ನಮ್ಮನ್ನು ಏನು ಮಾಡ್ತಾನಂತೆ, ನಾವು ನಡೆಸ್ತಾನೆ ಎಂಬ ಸಂಗತಿಯನ್ನು ನಾವಲ್ಲಿ ನಾವು ನೋಡ್ತೇವೆ. ಅದರಿಂದ ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನಾವು ನೋಡಬೇಕಾದ ಸತ್ಯದಲ್ಲಿ ನೋಡಬೇಕಾದ್ರೆ, ನಾವೆಷ್ಟು ಮಟ್ಟಿಗೆ ಕರ್ತನ ಪ್ರೀತಿಸ್ತಾ ಇದ್ದೇವೆ ಪ್ರಿಯರೇ. ಅನೇಕ ಭಾಗದಲ್ಲಿ ನೋಡಬೇಕಾದ್ರೆ, ಪೇತ್ರನ ಬರೆಯಬೇಕಾದ್ರೆ ಪೇತ್ರನಿಗೆ ನೇರವಾಗಿ ಕೇಳಿದ ಸಂಗತಿ, ನೀನು ಇವಳಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯೋ, ಇವಳಿಂದ ಹೆಚ್ಚಾಗಿ, ಯಾಕಂದರೆ 3 ಸಾರಿ ಬಂಕಿದಂಥ ಪೇತ್ರನು
ಆ ಪ್ರೀತಿಯ ಶ್ರೇಷ್ಠತೆ ಏನು ಅಂತ ಹೇಳಿದ್ರೆ ಅವನು ಆ ಕೋಳಿ ಕೂಗಿದ ಸಮಯದಲ್ಲಿ ಆತ ಹೊರಗೆ ಹೋಗಿ ಹತ್ತನು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಆ ಪ್ರಶ್ನೆ ಯಾವಾಗ ಯೇಸುಕ್ರಿಸ್ತು ಮೂರು ಸಾರಿ ತಿರುಗಿ ಆತನಿಗೆ ಹೇಳುವಾಗ ನೀನು ಇವರಿಗಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತೀಯೋ, ಯೇಸುಕ್ರಿಸ್ತನು ಎಫೆಸ ಸಭೆಗೆ ಕೇಳಿದ ಪ್ರಶ್ನೆ, ನೀ ಮೊದಲ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದೀ. ಅನೇಕರ ಪ್ರೀತಿ ಯೇಸುಕ್ರಿಸ್ತುಗಳಿರಬೇಕಾದ್ರೆ ಅನೇಕ ಕಡಿಮೆ ಆಗುವಂಥ ಸಂಗತಿಗಳು ಉಂಟು ಎಂಬುದಾಗಿ ನೋಡ್ತೇವೆ. ಅದು ಯಾವಾಗ ನಾವು ಪವಿತ್ರಾತ್ಮನಿಗೆ ಒಳಗಾಗುವಾಗ ಪರಿಶುದ್ಧಾತ್ಮ ನಮ್ಮನ್ನು ಬಲಪಡಿಸುವಂಥ ರೀತಿಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ಕರ್ತನ ಪ್ರೀತಿಸಬೇಕು, ಕರ್ತನಿಗಾಗಿ ಸಾಕ್ಷಿ ಕೊಡಬೇಕು, ಆತನ ಮಯಪಡಿಸಬೇಕೆಂಬಂಥ ರೀತಿಯಲ್ಲಿ ದೇವರಾತ್ಮ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಇಲ್ಲಿ ಪೇತ್ರನ್ನು ಕೇಳಬೇಕಾದ್ರೆ ನೀವು ಕಣ್ಣಾರಿ ಕಾಣದೆ ಹೋದರೂ ಆತನ ಪ್ರೀತಿಸ್ತೀರಿ ಎಂದು ಹೇಳಬೇಕಾದ ಇರ್ತಕ್ಕಂಥ ಸಂಗತಿ, ದೇವರು ನಮ್ಮ ಹೃದಯಗಳಲ್ಲಿ ಮಾಡಿರುವಂಥ ಕಾರ್ಯ ಪರಿಶುದ್ಧಾತ್ಮ ಮೂಲಕವಾಗಿ ನಮ್ಮನ್ನು ಮಾರ್ಪಡಿಸಿರುವಾಗ ನಾವು ಕರ್ತನ ಯಥಾರ್ಥವಾಗಿ ಪ್ರೀತಿಸುವಂತೆ ಹಿಂಬಾಲಿಸುವಂತೆ ಅದನ್ನು ಮಯಪಡಿಸುವಂತೆ ಸಾಧ್ಯತೆ ಉಂಟು. ನಿನ್ನ ಜೀವಿತ ಹೇಗೆ ಉಂಟು? ಯೇಸುಕ್ರಿಸ್ತನನ್ನು ಪ್ರೀತಿಸುವಂಥ ಸಾಧ್ಯತೆ ಉಂಟಾಗಿದೆಯೋ? ಯೇಸುಕ್ರಿಸ್ತನ ಮೂಲಕ ನಿನಗೆ ಪಾಪದ ಬಿಡುಗಡೆ ಅನುಭವ ಆಗಿದೆಯೋ? ಆಗಿದ್ದರೆ ಮಾತ್ರ ಕರ್ತನನ್ನು ಪ್ರೀತಿಸಲು ಸಾಧ್ಯ ಉಂಟು. ದೇವರ ಮಾತನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ಈ ವಾಕ್ಯವನ್ನು ಕೇಳಿದಂಥ ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಸಾಧಿಸು. ನಾವು ಇನ್ನು ಕಣ್ಣಾರೆ ಕಾಣದೆ ಹೋದರೆ ದಿನ ಬರ್ತದೆ, ಇನ್ನು ಕಣ್ಣಾರೆ ನೋಡುವಂತೆ ಹಿಂಬ ನಿನ್ನನ್ನು ಆರಾಧಿಸುವಂತೆ ಕರ್ತನೇ ಈ ಒಂದು ಕಾರ್ಯ ನಮ್ಮ ಜೀವಿತ ಮುಂದೆ ಇರುವಾಗ, ನಾವು ಅದಕ್ಕಾಗಿ ಎದುರು ನೋಡ್ತಿರುವಾಗ ಯಾರು ಇನ್ನೂ ರಕ್ಷಣೆ ಹೊಂದಿಲ್ಲ ಅವ್ರ ಹೃದಯಗಳಲ್ಲಿ ಕಾರ್ಯ ಸಾಧಿಸಪ್ಪ, ಅವ್ರ ಆತ್ಮದಲ್ಲಿ ಬಿಡುಗಡೆ ಕೊಡು ಎಂಬುದಾಗಿ ಬೇಡ್ತೇನೆ. ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇನೆ. ಆಮೆನ್.